ಕಂಪ್ಲೀಟ್ 100% ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್. ಎಸ್ಪೆಷಲಿ ಈ ಒಂದು ಮಿವಿ ಬ್ರ್ಯಾಂಡ್ಸಲ್ಲಿ ಒಂದು ಬ್ಲೂಟೂತ್ಸ್ ಆಗಿರ್ಬೋದು, ಏರ್ಪಾಡ್ಸ್ ಆಗಿರ್ಬೋದು, ಮತ್ತು ನೆಕ್ ಬ್ಯಾಂಡ್ಸ್ ಆಗಿರ್ಬೋದು, ಇಟ್ ಕಂಪ್ಲೀಟ್ಲಿ ಪ್ಯೂರ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್. ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಮೈಕ್ರೋ ಯು ಸಿ ಪಿ ಚಾರ್ಜರ್ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ, ಒಂದು ಏರ್ ಟಿಪ್ಸ್ನ ಕೊಟ್ಟಿರ್ತಾರೆ. ಸೊ ಫೈನಲಿ ತಂಡ ಬಿಟ್ಸ್ ಟೂ. ಓಕೆ, ಸೊ ಫಸ್ಟ್ ಇಂಪ್ರೆಷನ್ ಬಂದುಬಿಟ್ಟು ಇದು ಆ್ಯಕ್ಚುಲಾಗಿ ನಾರ್ಮಲಾಗಿ ನೀವು ನೋಡುವಂಥ ನೆಕ್ ಬ್ಯಾಂಡ್ ಅಲ್ಲ. ಸೊ ಕಂಪ್ಲೀಟ್ಲಿ ವೈರಿಂದ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಕಂಪ್ಲೀಟ್ಲಿ ವೆರಿ ವೆರಿ ಶಾರ್ಟ್ ಇಯರ್ಫೋನ್ಸ್, ಆ್ಯಕ್ಚುಲಿ ನೆಕ್ ಬ್ಯಾಂಡ್ ಅಂತ ಕರಿತೀವಿ. ಸೊ ತಂಡ ಬಿಟ್ಸ್ ಟೂ ಏನಕ್ಕಪ್ಪ ಅಂತ ಅಂದರೆ ಈ ಒಂದು ನೇಮ್ ಕೊಟ್ಟಿದ್ದಾರಂತ ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಬಿಕಾಸ್ ದಿಸ್ ಇಸ್ ಕಂಪ್ಲೀಟ್ಲಿ ಒಂದು ಸ್ಪೋರ್ಟ್ಸ್ ವೇರ್ ಅಂತ ಅನ್ಬೋದು. ಸೊ ಮೇನ್ಲಿ ಇದನ್ನ ಯಾರೆಲ್ಲ ಒಂದು ರನ್ನಿಂಗ್ ಮಾಡ್ತಾರೆ ಅಂಥವ್ರಿಗೆ ಈಸಿ ಆಗಲಿ ಅಂತ ಮಾಡಿರೋದು. ಇನ್ನು ಇದರ ಕಂಪ್ಲೀಟ್ ಟೆಸ್ಟ್ ಬಿಗಿನ್ ಆಗುತ್ತೆ. ಇದು ಫಸ್ಟ್ ಇಂಪ್ರೆಷನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನು ಕಂಪ್ಲೀಟಾಗಿ ಒಂದು ಕಂಪ್ಲೀಟ್ ಲಾಂಗ್ ಡೇ ಯೂಸ್ ಮಾಡ್ಬಿಟ್ಟು ನಾನು ಇದನ್ನು ಹೇಳ್ತಾ ಇಲ್ಲ. ಸೊ ಫಸ್ಟ್ ಇಂಪ್ರೆಷನ್ನಲ್ಲಿ ಆಗೋದೇ ನನಗೆ ಆ್ಯಕ್ಚುಲಿ ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಆವಾಗಲೇ ನನಗೆ ಕ್ವಿಕ್ ರಿಸಲ್ಟ್ ಸಿಕ್ಬಿಡುತ್ತೆ, ಆವಾಗಲೇ ಅದರ ಮಿಸ್ಟೇಕ್ಸ್ ಗೊತ್ತಾಗುತ್ತೆ. ಸೊ ಏನಕ್ಕೆ ಅಂದರೆ ನಿಮಗೆ ಆಮೇಲೆ ತೊಗೊಂಡು ಅದನ್ನು ಅಡ್ಜಸ್ಟ್ ಮಾಡಿ ಎಲ್ಲ ಮಾಡ್ಕೊಳೋದಕ್ಕಿಂತ ಫಸ್ಟ್ ಟೈಮು ಇದು ಯಾವ ರೀತಿ ಕನೆಕ್ಟ್ ಆಗುತ್ತೆ, ಅದಾದ ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ಇದು ಕಂಪ್ಲೀಟಾಗಿ ಇವಾಗ ತಾನೇ ಅನ್ಬಾಕ್ಸ್ ಮಾಡಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಬಿಗಿನ್ ವಿತ್ ಅ ಕಂಫರ್ಟ್. ಓಕೆ, ಸೊ ಎರಡನೇದಾಗಿ ಇನ್ನೂ ಇದರ ಕನೆಕ್ಟಿವಿಟಿ ಬಗ್ಗೆ ಚೆಕ್ ಮಾಡೋಣ. ಸೊ ಇದರಲ್ಲಿ ಮೇನ್ ಆಗಿ ಬಂದುಬಿಟ್ಟು ಇಲ್ಲಿ ಬಟನ್ಸ್ ಎಲ್ಲ ಒಂದೇ ಇದರಲ್ಲಿದೆ. ಮೂರು ಬಟನ್, ವಾಲ್ಯೂಮ್ ರಾಕರ್ ಬಟನ್, ಪವರ್ ಬಟನ್, ಮತ್ತು ಚಾರ್ಜಿಂಗ್ ಸ್ಲಾಟು ಈ ಒಂದು ಇದರೊಳಗಡೆ ಕೊಟ್ಟಿದ್ದಾರೆ. ಸೊ ಇದನ್ನು ಕನೆಕ್ಟ್ ಮಾಡೋಣ ಈಗ ನನ್ನ ಫೋನ್ಗೆ. ಸೊ ಮಿವಿ ತಂಡರ್ ಬಿಟ್ಸ್ ಟೂ ಅಂತ ಬಂತು, ಪೇರ್ ಕನೆಕ್ಟೆಡ್. ಸೊ ನಾನು ಇವಾಗ ಯಾವುದೋ ಒಂದು ಕಸ್ಟಮರ್ ಕೇರಿಗೆ ಫೋನ್ ಮಾಡ್ತೀನಿ. ಸೊ ಒಂದು ನೆಟ್ವರ್ಕ್ ಮೇಲ್ಗಡೆ ಒಂದು ಕ್ವಾಲಿಟಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಇನ್ನು ಎರಡನೇದಾಗಿ ಮ್ಯೂಸಿಕ್ನ ಚೆಕ್ ಮಾಡೋಣ. ಓಕೆ, ಸೊ ನನಗನ್ನಿಸ್ದಂಗೆ ಇನ್ನೊಂದು ಸ್ವಲ್ಪ ವೆಲ್ ಬ್ಯಾಲೆನ್ಸ್ಡ್ ಆಗಿರ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ. ಬಟ್ ಈ ಒಂದು ಬಜೆಟಲ್ಲಿ ಇದು ಈ ಒಂದು ಕಂಪ್ಲೀಟಾಗಿ ಒಂದು ಸ್ಪೋರ್ಟ್ಸು ಏರ್ಫೋನ್ಸ್ನ ಕೊಡ್ತಿರೋದ್ರಿಂದ ಸೊ ಐ ಥಿಂಕ್ ನನಗನ್ಸೋ ಪ್ರಕಾರ ಅಷ್ಟೊಂದು ನಿಮಗೆ ಡಿಫರೆನ್ಸ್ ಅನ್ಸೋದಿಲ್ಲ. ಒಂದು ಕ್ಯಾಶುವಲ್ ಮ್ಯೂಸಿಕ್ ಮತ್ತು ಕಾಲ್ಸ್ ಕ್ವಾಲಿಟಿಗೆ ತುಂಬ ತುಂಬ ಚೆನ್ನಾಗಿದೆ. ಸೊ ಸೌಂಡ್ ಕ್ವಾಲಿಟಿ ಇಸ್ ಗುಡ್. ಆ್ಯಂಡ್ ಎರಡನೇದಾಗಿ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಕಂಪ್ಲೀಟಾಗಿ ಯೂಸ್ ಮಾಡಿರ್ತಕ್ಕಂಥ ಮೆಟ್ರಲ್ ಕೂಡ, ಸೊ ಒಂದು ಪ್ಲಾಸ್ಟಿಕ್ ಫೈಬರ್ ಪ್ಲಾಸ್ಟಿಕ್ಕು, ಅದಾದಮೇಲೆ ಇಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವು ಕುತ್ತಿಗೆಲ್ಲ ಹಾಕ್ಕೊಂಡು ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ, ಇನ್ ಕೇಸ್ ನೀವು ಬೀಳ್ಸ್ಕೊಳೋ ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ಮ್ಯಾಗ್ನೆಟ್ ಕೂಡ ಬಿಡ್ತಾರೆ, ಬಟ್ ತುಂಬ ಸ್ಮೂತ್ ಆಗಿದೆ ಮ್ಯಾಗ್ನೆಟು. ಸೊ ನಡೀತದೆ ಅಂತ ಅನ್ಕೊತೀನಿ, ಇನ್ನು ಸ್ವಲ್ಪ ಸ್ಟ್ರಾಂಗ್ ಇದೆ, ಚೆನ್ನಾಗಿರೋದು, ಬಟ್ ಇಟ್ ವರ್ಕ್ಸ್. ಸೊ ಇನ್ನು ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡಿದ್ರೆ 6 mm ಒಂದು ಡ್ರೈವರ್ಸ್ನ ಬಳಸೋದ್ರಿಂದ ನಿಮಗೆ ಒಂದು ಹೈ ಡೆಫಿನೇಷನ್ ಕ್ವಾಲಿಟಿಯ ಒಂದು ಬೀಟ್ಸ್ನ ನೀವು ಎಂಜಾಯ್ನ ಮಾಡ್ಬೋದು. ಆ್ಯಂಡ್ ನಾನು ಹೇಳ್ದಂಗೆ ಮುಂಚೆನೆ ಹೇಳ್ದಂಗೆ, ಸೊ ನಿಮಗೆ ತುಂಬ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಒಂದು ಪ್ರೈಸ್ಗೆ ಒಂದು ಡೀಸೆಂಟ್ ಲೆವೆಲಲ್ಲಿ ನಿಮಗೆ ಒಂದು ಇನ್ಕ್ಲೂಡಿಂಗ್ ಒಂದು ಸ್ವೆಟ್ ಪ್ರೂಫ್, IPX4 ಸರ್ಟಿಫಿಕೇಷನ್ ಇರೋದ್ರಿಂದ ನಿಮಗೆ ಸ್ವೆಟ್ ಪ್ರೂಫ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಎರಡನೇದಾಗಿ ಇದು ಕಂಪ್ಲೀಟಾಗಿ ಈ ಒಂದು ಏರ್ಫೋನ್ಸ ಮಾಡಿರೋದು ಬಂದುಬಿಟ್ಟು ಎಕ್ಸಸೈಸ್ ಮಾಡಲಿಕ್ಕೆ ಅಥವಾ ಒಂದು ಜಿಮ್ಮು ಈ ಥರ ಎಸ್ಪೆಷಲಿ ಸ್ಪೋರ್ಟ್ಸ್ ಗೈಸ್ಗೆ ಅಂತ ಮಾಡಿರ್ತಕ್ಕಂಥ ಒಂದು ಕ್ಯಾಟಗರಿ. ಸೊ ಹಾಗಾಗಿನೇ ಇದರಲ್ಲಿ ನನಗೆ ಕನ್ಸರ್ನು ಅಥವಾ ನೆಗೆಟಿವ್ ಪಾಯಿಂಟ್ ಅಂತ ಅನಿಸಿದ್ದು ಈ ಒಂದು ಮ್ಯಾಗ್ನೆಟಿಕ್ ಪಾರ್ಟ್ ಬಿಟ್ಟರೆ ಇನ್ನು ಮಿಕ್ಕಿದಲ್ಲೂ ಕೂಡ ತುಂಬ ಡೀಸೆಂಟ್ ಆಗಿದೆ, ₹899. ಇನ್ ಕೇಸ್ ಡೀಲರ್ ಇನ್ನೂ ಕೂಡ ಬೆಟರ್ ಆಗಿ ಪ್ರೈಸಸ್ ಸಿಕ್ಕರೆ ನೀವು ತೊಗೋಬೋದು. ಬಟ್ ಇದರ ಒಂದು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ಇದನ್ನ ಪರ್ಚೇಸ್ ಮಾಡಿ. ಸೊ ₹899 ಪ್ರಕಾರ ನನ್ನ ಪ್ರಕಾರ ವರ್ತ್ ಇರತಕ್ಕಂಥ ನಮ್ಮ ಇಂಡಿಯನ್ ಬ್ರ್ಯಾಂಡ್. ಸೊ ಆರಾಮಾಗಿ ನೀವು ಕನ್ಸಿಡರ್ ಮಾಡಿ ತೊಗೋಬೋದು. ಸೊ ಕಂಪೇರಿಟಿವ್ಲಿ ಚೈನೀಸ್ ಬ್ರ್ಯಾಂಡ್ಗಳೆಲ್ಲ ನೀವು ಇಷ್ಟಪಡಲ್ಲ ಅನ್ನೋರಿಗೆ. ಸೊ ಇದೊಂದು ಪ್ಯೂರ್ಲಿ ಇಂಡಿಯನ್ ಬ್ರ್ಯಾಂಡ್ ಮಿವಿ. ಹೈದರಾಬಾದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದು, ಅದು ಅಲ್ಲಿನ ಒಂದು ಕಂಪ್ನಿಯ ಫೌಂಡರ್ಗಳು ಇಬ್ಬರು ಮಾಡಿರೋದು. ಸೊ ಮಿವಿ ಅನ್ನೋದು ಅವರ ಫೌಂಡರ್ನ ಹೆಸರು, ಎರಡು ಹಸ್ಬೆಂಡ್ ಆ್ಯಂಡ್ ವೈಫ್ನ ಹೆಸರು. ಬ್ಯಾಟ್ರಿ ಎಕ್ಸಾಕ್ಟ್ ಆಗಿ ಒಂದು ಎಷ್ಟು MAH ಅಂತ ಕೊಟ್ಟಿಲ್ಲ, ಬಟ್ 14 hours ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಬರ್ತದೆ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ನಿಮಗೆ ವರ್ಸ್ಟ್ ಇನ್ ವರ್ಸ್ಟ್ ಕೇಸ್ ನಿಮಗೆ 50% ವಾಲ್ಯೂಮಲ್ಲಿ ನೀವು ಕೇಳಿದ್ರು ಕೂಡ ಒಂದು ಒಳ್ಳೆ ಆಡಿಯೋ ಕ್ವಾಲಿಟಿ ಇದೆ. ಬಟ್ ಇನ್ ಕೇಸ್ 100% ಕೇಳ್ತಾರೆ ಅಂದ್ರೆ ಕೂಡ ನಿಮಗೆ 6 to 8 hours ಅಂತೂ ಏನು ಮೋಸ ಇರೋದಿಲ್ಲ. ಓಕೆ, ಸೊ ಇದೊಂದು ಕಂಪ್ಲೀಟ್ ಈ ಒಂದು ಥಂಡರ್ ಬೀಟ್ಸ್ನ ಒಂದು ನನ್ನ ಒಂದು ಒಪಿನಿಯನ್ನು ವೈರ್ಲೆಸ್ ಇಯರ್ಫೋನ್ಸ್ದು ಫಸ್ಟ್ ಇಂಪ್ರೆಷನಲ್ಲಿ.
ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಪರ್ಚೇಸ್ ಮಾಡಿ. ಸಿಗ್ತೀನಿ ಮತ್ತೆ ಮುಂದಿನ ಒಂದು ಅನ್ಬಾಕ್ಸ್ನ ಜೊತೆಗೆ. ಅಲ್ಲಿ ತನಕ ಸೇಫ್ ಆಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ.